ನಾ ಬರೋಣ ಇಲ್ಲಿ. ನಿಮ್ಮ ಹೆಸರು? ಸಂದೀಪ್ ಅಂತ. ಸಂದೀಪ್ ಏನ್ ಮಾಡ್ಕೊಂಡಿದ್ದೀರಾ? ನಾನು ಬಿಸ್ನೆಸ್ ಮಾಡ್ತಾ. ಮದ್ವೆ ಆಗೈತಾ? ಆಗಿದೆ. ಯಾಕೆ? ಸೊ ಓಕೆ, ಲವ್ ಮ್ಯಾರೇಜ್? ಹೌದು. ಲವ್ ಯಾಕೆ ಮಾಡಿದ್ರಿ? ಇಷ್ಟಪಟ್ಟು ಮದ್ವೆ. ಇಷ್ಟನೇ ಪಟ್ರೆ ಈಗಲೂ ಇಷ್ಟಪಡ್ತಾ ಇದ್ದಾರಲ್ವಾ? ಲವ್ ಮಾಡ್ಬೇಕಾದ್ರೆ ಮಾತ್ರ ಇಷ್ಟಪಟ್ಬಿಟ್ಟು ಲವ್ ಆದ್ಮೇಲೆ ಕಷ್ಟ ಆಯ್ತು ಅನ್ಕೊಳ್ಳೋದಲ್ಲ. ಓಕೆ, ಆಯ್ತು ಬಿಡೋಣ. ಆಯ್ತು, ಎಂ ಪಿ ಎಲೆಕ್ಷನ್ ವೋಟ್ ಮಾಡ್ತೀರಾ? ಹೌದು. ಯಾರು ಮಾಡ್ತೀರಾ? ಬಿಜೆಪಿ. ಯಾಕೆ? ಮೋದಿ ಬರಬೇಕು ಅಂತ. ಮೋದಿ ಬರ್ಬೇಕು. ಅಲ್ಲಿ ಕಲೀಂ ಕರ್ರಿ. ಕಲೀಂ, ಕಲೀಂ ಎಲ್ಲಿ ಉಂಟೋಬಿಟ್ರಾ? ಓಕೆ. ಪ್ರಧಾನ ಮಂತ್ರಿ ಯಾರ ಬೇಕು? ಮೋದಿ. ಯಾಕೆ? ಮೋದಿ ಚೆನ್ನಾಗಿ ಮಾಡಿದಾರಲ್ಲ ಭಾರತ. ನಿಮ್ಮ ಹೆಸರು? ಫಸಲ್. ಫಸಲ್, ಓಕೆ. ಪ್ರಧಾನ ಮಂತ್ರಿ ಯಾರ ಬೇಕು? ರಾಹುಲ್ ಗಾಂಧಿ. ನಿಮ್ಗೆ? ಮೋದಿ. ಯಾಕೆ ರಾಹುಲ್ ಗಾಂಧಿ? ಯಾಕೆ ಮೋದಿ ಆಗ್ಬೇಡ? ರಾಹುಲ್ ಗಾಂಧಿ ಯಾಕೆ ಅಂದ್ರೆ, ಹೇಳಿ ಹೇಳಿ, ಜನಗಳ ಹತ್ರ ಹೋಗ್ತಾ ಇದಾರೆ. ಜನಗಳ ಹೌಸ್ಕೊಂಡು ಓಡೋಯ್ತವ್ರ ಸರ್? ನಾವು ಜನಗಳ ಹತ್ರ, ನಾವು ರಾಹುಲ್ ಗಾಂಧಿನ ಇಲ್ಲಿ ಯಾವುದು ಪಾದಯಾತ್ರೆ ಮಾಡಿದಾಗ ಅವ್ರ ಜೊತೆಯಲ್ಲಿ ನಾವು ಕಾಲೇಜ್ ಹಾಕಿದ್ದೀವಿ. ಮೋದಿ ಜೊತೆ ಹಾಕಿಲ್ಲ. ಮೋದಿ ಹಾಕಿಲ್ಲ? ಮೋದಿ ನಾವು ನೋಡು ಇಲ್ಲ, ನಾವು ಹಾಕಿಲ್ಲ. ಗೊತ್ತಾ? ಮೋದಿ ಅವರು, ನಾನು ನಿಮ್ಮ ಜೊತೆ ಹೆಜ್ಜೆ ಹಾಕಿ ನಿಮ್ಗೆಲ್ಲ ಇದು ಮಾಡಲ್ಲ, ನಾನು ಅಭಿವೃದ್ಧಿ ಮಾಡ್ತೀನಿ ಅಂತ ಹೇಳ್ತಾರೆ. ಯಾಕೆ ಪ್ರಧಾನ ಮಂತ್ರಿ ಮೋದಿ ಆಗ್ಬೇಡ? ಅಲ್ಲ, ಏನು ಅಭಿವೃದ್ಧಿ? ಆಯ್ತು. ನಿಮ್ಮ ಹೆಸರು? ಹೆಸರು ರಂಗಧಾಮ ಅಂತ ಹೇಳಿ. ರಂಗಧಾಮ? ಹಾಂ. ರಂಗಧಾಮ ಏನ್ ಮಾಡ್ಕೊಂಡ್ರಿ ರಂಗಧಾಮ? ಸರ್, ನಾವು ವೃತ್ತಿಪರ ವ್ಯವಸಾಯಗಾರರು. ನೀವು? ವೃತ್ತಿಲಿ ಆಟೋ ಡ್ರೈವರ್. ಆಟೋ ಡ್ರೈವರು ಎಲ್ಲ ಇದೆ ಗಂಗ. ಯೂನಿಫಾರ್ಮ್ ಎಲ್ಲಿ? ಫಸ್ಟ್ ಆಫ್ ಆಲ್ ಯೂನಿಫಾರ್ಮ್ ಹಾಕೊಂಡಿಲ್ಲ. ಯೂನಿಫಾರ್ಮ್ ಆಟೋ ಹೊಡಿತಲ್ಲ ಸರ್ ಇವತ್ತು. ಆಟೋ ಮೊದಲನೇದಾಗಿ ನಿಮ್ಮ ಹಬ್ಬದ ಶುಭಾಶಯಗಳು ಒಳ್ಳೇದಾಗ್ಲಿ ನಿಮಗೆ. ಈಗ ಪ್ರಧಾನಿ ಯಾರ ಬೇಕು? ನರೇಂದ್ರ ಮೋದಿ ಅವರಾಗಲೇಬೇಕು. ಪ್ರಧಾನಿ ಯಾರ ಬೇಕು? ರಾಹುಲ್ ಗಾಂಧಿ. ಯಾಕೆ ಬೇಕು ರಾಹುಲ್ ಗಾಂಧಿ? ಎಲ್ಲ ಬಡವ್ರ ಹತ್ರ ಹೋಗ್ತಾ ಇದ್ದಾರೆ, ಜನ ಕಷ್ಟನ ಕೇಳ್ತಾ ಇದ್ದಾರೆ, ಭಾಳ ಕಷ್ಟ ಪಡ್ತಾ ಇದ್ದಾನೆ ಮನುಷ್ಯ. ಓಕೆ, ನಿಮ್ಮ ಲೆಕ್ಕದಲ್ಲಿ ಮೋದಿ ಯಾಕೆ ಆಗಬೇಕು? ಮೋದಿ ಅವರು ನಮ್ಮ ದೇಶದ ಪ್ರಧಾನಿ ಆಗಿರೋದ್ರಿಂದ, ಮುಂದೆ ಆಗಬೇಕಾದ್ರಿಂದ, ಈ ದೇಶದ ಪರ ಚಿಂತನೆ ಉಳ್ಳ ಅಭಿವೃದ್ಧಿ ಪರ ಚಿಂತನೆಗಳು ಮತ್ತು ಭ್ರಷ್ಟಾಚಾರ ರಹಿತವಾದಂಥ ಆಡಳಿತವನ್ನು ನಮ್ಮ ದೇಶಕ್ಕೆ ನೀಡ್ತಾ ಇದ್ದಾರೆ. ಅದೇ ಕಾರಣಕ್ಕೆ ಮುಂದೆ 10 ವರ್ಷದ ಫ್ಯೂಚರ್ಗೆ ನಾವು ಅವ್ರನ್ನೇ ಆರಿಸಿ ತರಬೇಕಾಗಿ ನಾನು ಜನಗಳಿಗೆ ಕೇಳ್ಕೊಳ್ತೀನಿ. ಈಗ ಅಯೋಧ್ಯೆಯಲ್ಲಿ ರಾಮ ಮಂದಿರ ಕಟ್ಟರು. ಹೌದು. ನಿಮ್ಗೆ ಖುಷಿ ಆಯ್ತಾ ಬೇಜಾರಾಯ್ತು? ರಾಮ ಮಂದಿರ ಕಟ್ಟಿದ್ದು ಖುಷಿ ಆಯಿತು, 100% ಖುಷಿ ಆಯಿತು. ಅದು ರಾಜಕೀಯಕ್ಕೆ ಬಳಸ್ಕೊತ ಇರೋದು ಬಹಳ ದುಃಖ. ಅವ್ರೇನ್ ಹೇಳ್ತಾರೆ ಗೊತ್ತಾ, ಬಿಜೆಪಿ ನೀವು ಕಟ್ಬಿಟ್ಟು ನೀವು ಬಳಸ್ಕೋಬೇಕಾಯ್ತು, ನೀವೇ ಕಟ್ಲ ಅಂತ ಕೇಳ್ತಾರೆ. ಇವ್ರು ಅದೇ ಕೇಳ್ತಾರೆ. ಕೊಟ್ಟು ತೀರ್ಮಾನ ಕೊಟ್ಟಿರ್ಲಿಲ್ಲ, ಅವಾಗ್ಲೂ ಕಟ್ಟವ್ರು. ಈಗ ಇವರೆಲ್ಲ ತೀರ್ಮಾನ ಕೊಟ್ಟಿದ್ದಾರೆ ಇಲ್ಲಿ ಕೇಳಿ ಸರ್, ತೀರ್ಮಾನ ಕೊಟ್ಟಿದ್ರೆ ಹಾಗಾದ್ರೆ ಇವರೇ ಕೋರ್ಟಲ್ಲಿ ತೀರ್ಮಾನ ಕೊಡಿಸಿದ್ ಯಾರು? ಅದೇ ವಿಚಾರ ಬರ್ತೀನಿ ನಿಮ್ಗೆ. ಯಾರ ಮನೆ ಆಸ್ತಿ ಅಲ್ಲ, ದೇಶದ ಆಸ್ತಿ. ಒಂದು ವಿಷಯ ಅವ್ರೇನ್ ಹೇಳ್ತಾರೆ ಗೊತ್ತಾ, ಈಗ ಕ್ರಿಶ್ಚಿಯನ್ಸ್ಗೆ ಒಂದು ಹೇಗೆ ದೇವಸ್ಥಾನ ಇರುತ್ತೋ ಅಥವಾ ಇದ್ರ ಚರ್ಚ್ ಇದ್ರಲ್ಲಿ ಇರುತ್ತೋ, ಹಾಗೆಯೇ ಮುಸ್ಲಿಮ್ಗೆ ಮೆಕ್ಕಾ ಮದೀನೆಗೂ. ನಮ್ಮ ಹುಟ್ಟು ದೇಶದಲ್ಲಿ ಅಯೋಧ್ಯೆ, ರಾಮ ಹುಟ್ಟಿದ ದೇಶದಲ್ಲಿ ಅಯೋಧ್ಯೆ ಕಟ್ಲಿ ಅನ್ನೋದು ಅವ್ರದ್ದಿತ್ತು. 100% ಕಟ್ಲಿ ಕಟ್ಲಿ. ಕಟ್ಟಿರೋದು ಏನು ಪ್ರಾಬ್ಲಮ್? ಪ್ರಾಬ್ಲಮ್ ಏನಿಲ್ಲ. ಯಾರು ಹೇಳ್ತಿದ್ದಾರೆ? ಪ್ರಾಬ್ಲಮ್ ಇಲ್ಲ ಅವ್ರಿಗೆ. ಪ್ರಾಬ್ಲಮ್ ಇಲ್ಲ. ಈಗ ಪ್ರಧಾನಿ ಫಾರ್ ಎಕ್ಸಾಂಪಲ್, ಈಗ ಮೋದಿ ಅಡ್ಮಿನಿಸ್ಟ್ರೇಷನ್ 10ಕ್ಕೆ ಎಷ್ಟು ಕೊಡ್ತೀವಿ ನಂಬರ್? 10ಕ್ಕೆ ನಾವು 9 ಕೊಡ್ತೀವಿ. 9. ನೀವು ಎಷ್ಟು ಕೊಡ್ತೀರಾ 10ಕ್ಕೆ? ಯಾರಿಗೆ? ಮೋದಿಗೆ. ಮೋದಿಗೆ ನಾವು 10ಕ್ಕೆ ಒಂದು 2 ಕೊಡ್ಬೋದು ಅಷ್ಟೇ. 2? ಫೇಲ್ ಮಾಡ್ಬಿಟ್ರಲ್ಲ. ಇಲ್ಲ ಸರ್, 2 or 3 ಕೊಡ್ಬೋದು ಅಷ್ಟೇ. ಫೇಲ್ ಮಾಡ. 3 ಅಂದ್ರೆ ಫೇಲ್ ಮಾಡ. ಭಾರತನ ಒಂದು ಅತಿಯಾದ ಒಂದು ಉನ್ನತ ಸ್ಥಾನಕ್ಕೆ ತಗೊಂಡೋಗಿದ್ದಾರೆ. 10ಕ್ಕೆ 100 ಕೊಡ್ತೀನಿ ನಾನು. 10ಕ್ಕೆ 100 ಕೊಡ್ತಾರೆ? ನೀವು 10ಕ್ಕೆ 9 ಅಣ್ಣ 100. ಆಯ್ತು. ಸೊ ಈಗ ಇಲ್ಲಿ ಯಾರು ಗೆಲ್ಲಬೇಕು? ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ ಜಿಲ್ಲೆಯಲ್ಲಿ ಚಂದ್ರಪ್ಪ ಅವರು. ನೀವು ಹೇಳ್ಕೊಡ್ಬಾರ್ದು ಅವ್ರ ಒಪಿನಿಯನ್ ಅದು ಅವ್ರಿಗೆ ಅವ್ರ ಮೇಲೆ. ನೀವೆಲ್ಲ ಚಂದ್ರಪ್ಪ ಅವ್ರು ಗೆಲ್ಬೇಕು ಸರ್. ಚಂದ್ರಪ್ಪ ಅವ್ರು ಗೆಲ್ಬೇಕಾ? ಕಾಂಗ್ರೆಸ್ ಚಂದ್ರಪ್ಪ ಅವರು. ಕಾಂಗ್ರೆಸ್ ಚಂದ್ರಪ್ಪ ಅವರು. ಬಿಜೆಪಿ ಗೋವಿಂದ ಕಾರಜೋಳ ಅವರು. ಇದು ಇವ್ರು ಹೇಳಂತ ಮತ್ತೆ ಬರೋಣ ಇಲ್ಲಿ. ನೀವು ಬರೋಣ. ಶಿವ. ನಿಮ್ಮ ಹೆಸರು? ಸರ್, ಕರಿಬಸವನಗೌಡ ಅಂತ. ಅಣ್ಣ ಕೆಂಪಿದ್ರೆ ನೀವು ಯಾಕ ಕರಿಬಸವ ಅಂತ ಇಟ್ಕೊಂಡ್ರು? ಇಟ್ಬಿಟ್ಟಿದಾರಲ್ಲ ಸರ್ ಅಪ್ಪ ಅಮ್ಮ. ನಮ್ಮ ದೇಶದ ಅಡೆಬರ್ರೆ ಎಷ್ಟು ಏನಪ್ಪ, ರಾಜ ಅಂತ ಹೆಸರಿಟ್ಕೊಂಡಿರ್ತಾರೆ ಸಾಲ ಮಾಡ್ಕೊಂಡು, ಅಂತ ಕುಬೇರ ಅಂತ ಹೆಸರಿಟ್ಕೊಂಡು ಕೈ ತುಂಬ ಸಾಲ ಮಾಡಿ, ಲಕ್ಷ್ಮಿ ಅಂತ ಹೆಸರಿಟ್ಕೊಂಡಿರ್ತಾರೆ, ಪ್ರೈಮರಿನೇ ಫೇಲ್ ಆಗ್ಬಿಟ್ಟಿದ್ದಾಳೆ. ಕರಿಬಸವ ಅಂತ ಇಟ್ಟವ್ರೆ, ಇವ್ರು ಕೆಂಪ್ಗವ್ರೆ, ನಿಮ್ಮನ್ನ ಕರಿಬಸವ ಅಂತ ಇಟ್ಟವ್ರೆ. ತಪ್ಪದು ಫೋನು ನಿಂದೋಣ ತಗೊಂಡು ಸಡನ್ನ ಜೋಬಕ್ಕೆ ಯಾವನು ಅನ್ನು ಅಂತ ಅವಾಜಕ್ಕೆ ಹೋಗಿದ್ದೆ. ಇರಪ್ಪ ತಗೊಂಡು ಅಂತ ಇರಪ್ಪ, ವಿಡಿಯೋ ಮಾಡ್ಬೇಡ. ಅಣ್ಣ ಎಂ ಪಿ ಎಲೆಕ್ಷನ್ ಬರ್ತೈತೆ, ಯಾರು ಗೆಲ್ಲಬೇಕು? ನಮಗೆ ಬಿಜೆಪಿ. ಇವ್ರು ಯಾಕೆ ಕಾಂಗ್ರೆಸ್? ಅಣ್ಣ ಒಂದು ಪ್ರಶ್ನೆ ನಾನು ಕೇಳ ಮಾಡ್ಕೊಂಡು ಸರ್, ಕೇಳಿ ಸರ್, ಏನು ಕೇಳಬೇಕು? ಯೂಶ್ವಲಿ ಮುಸ್ಲಿಮ್ಸ್ ಆಲ್ಮೋಸ್ಟ್ ಕಾಂಗ್ರೆಸ್ಸೇ ಗೆಲ್ಲಿ ಅಂತಾರೆ, ಹಿಂದೂಗಳೆಲ್ಲ. ಸರ್, ಯಾಕೆ ಹೇಳ್ತೀವಿ ಅಂದರೆ ಬಿಜೆಪಿ ಅವರು ಕೋಮುವುದಿ ಸರ್, ಹಂಗಾಗಿ ಹೇಳ್ತೀವಿ. ಅಂಥದ್ದು ಏನು ಕೋಮು ನಿಮ್ಗೆ ಅನಿಸಿದ್ದು? ಯಾವ್ದು ಯಾವ ವಿಚಾರ ಕೋಮುವುದಿ ಅಂತ ಸರ್, ಭಾಳ ಕಡೆಗಣಿಸ್ತಿದ್ದಾರೆ ಸರ್. ಒಂದು ಸೀಟ್ ಆದರೂ ಬಿಜೆಪಿ, ಇದು ಬಿಜೆಪಿಯಿಂದ ಮುಸ್ಲಿಮ್ ಸರ್ಗೆ ಕ್ಯಾಂಡಿಡೇಟ್ ಮಾಡಿದಾರ? ಎಲ್ಲ ಅವ್ರೇನಂತಾರೆ ಗೊತ್ತಾ, ಎಂ ಪಿ ಫಾರ್ ಎಕ್ಸಾಂಪಲ್ ಎಂ ಪಿ ಕಾನ್ಸ್ಟಿಟ್ಯೂನ್ಸಿಲಿ ಶೇಕಡಾವಾರು ಜನಗಳ ಆಧಾರಿತವಾಗಿ ನಾವು ಕೊಡ್ತೀವಿ. ನಾವು ಸುಮ್ಮನೆ ಟಿಕೆಟ್ ಕೊಟ್ಟು ನಿಮ್ಮನ್ನ ಮೋಸ ಮಾಡ್ತೀವಿ ಅಂತ ಹೇಳಲ್ಲ, ಅದ್ರ ಬದಲು ಮುಸ್ಲಿಮರಿಗೂ ಸಹಿತ. ಬೆಂಗಳೂರಲ್ಲಿ ಸೆಂಟ್ರಲ್ ಅಲ್ಲಿ ಇದೆ ಸರ್, ಮುಸ್ಲಿಂ ಪ್ರಾಬಲ್ಯ ಜಾಸ್ತಿ ಇದೆ. ಪಿ ಸಿ ಮೋಹನ್ ಕೊಟ್ಟಿದ್ದಾರೆ ಅದು. ಈಗ ಇವರಿದ್ದಾರೆ, ಯಾರು, ನಜೀರ್ ಅಹಮದ್ ಇದ್ದಾರೆ,
ಆಮೇಲೆ ಕೆಲವೊಂದು ಮುಸ್ಲಿಂ ಕ್ಯಾಂಡಿಡೇಟ್ಗಳು ಇದಾರೆ, ಒಳ್ಳೆ ಒಳ್ಳೆ ಕ್ಯಾಂಡಿಡೇಟ್ ಐ ಎ ಎಸ್ ಆಫೀಸರ್ಸ್ ಇದಾರೆ, ಬಿಜೆಪಿಯಲ್ಲಿದ್ದಾರೆ ಐ ಎ ಎಸ್ ಆಫೀಸರ್ಸ್. ಒಂದು ನಿಮಿಷ, ಐ ಎ ಎಸ್ ಆಫೀಸರ್ ಕೆಲಸ ಮಾಡಲಿ, ದೇಶಕ್ಕೆ ಒಳ್ಳೇದು ಮಾಡಲಿ ಅಂತ ಸರ್ ಅವ್ರು ಬಿಟ್ಟಿದ್ದಾರೆ, ರಿಟೈರ್ಡ್ ಆಗಿದ್ದಾರೆ. ಅಜೀಂ ಸಾಬ್ ಗೊತ್ತಿಲ್ವಾ ಸರ್, ಕಮಿಷನರ್ ಆಗಿದ್ದಾರೆ, ಅಲ್ಪಸಂಖ್ಯಾತರ ಇಲಾಖೆಯಲ್ಲಿ ಕಮಿಷನರ್ ಆಗಿದ್ದಾರೆ. ಅವರು ಒಳ್ಳೆ ನಾಯಕ, ಅವ್ರು ಕೊಡ್ಬೋದಾಗಿತ್ತಲ್ಲ. ಪಿ ಸಿ ಮೋಹನ್ ನಾಲ್ಕು ಸರಿ ಗೆಲ್ಸಿದ್ವಿ, ಪಿ ಸಿ ಮೋಹನ್ಗೆ, ಅಜೀಂಗೆ ಕೊಡ್ಬೋದಾಗಿತ್ತಲ್ಲ. ಅವ್ರದ್ದು ಕಳಂಕ ರೈತ ರಾಜಕಾರಣ ಕೊಟ್ಟಿರ್ಬೋದು ಅವ್ರಿಗೆ. ಯಾರಿಗೆ? ಯಾರಿಗೆ? ಪಿ ಸಿ ಮೋಹನ್ಗೆ ಕಳಂಕ ಕೊಟ್ಟಿದ್ದಾರೆ, ನಾಲ್ಕು ಸರಿ ಕೊಟ್ಟಿದ್ದಾರಲ್ವಾ. ಇವ್ರಿಗೂ ಅಲ್ಪಸಂಖ್ಯಾತರಲ್ಲಿ ಒಬ್ರಿಗೆ ಕೊಟ್ಟಿದ್ರೆ ಐನೂರು ಚಿಲ್ಲರೆ ಸೀಟಲ್ಲಿ ಒಬ್ರಿಗೆ ಕೊಟ್ಟಿದ್ರು ಎಷ್ಟೋ ಖುಷಿ ಆಗಿರಲ್ಲ. ಮುಸ್ಲಿಮ್ಸ್ ಕೊಟ್ಟಿಲ್ಲ, ಕೇರಳದಲ್ಲಿ ಕೊಟ್ಟಿದ್ದಾರೆ ಅಂತಲ್ಲ. ಏನ ಗೊತ್ತಿಲ್ಲ ಸರ್, ನಮ್ಗೆ ಗೊತ್ತಿಲ್ಲ, ನಮ್ಗೆ ಗೊತ್ತಿಲ್ಲ, ಕೇರಳದಲ್ಲಿ ಕೊಟ್ಟವ್ರು ಇಲ್ಲ ಸರ್, ನಮ್ಗೆ ಗೊತ್ತಿಲ್ಲ, ನಮ್ಗೆ ಗೊತ್ತಿಲ್ಲ. ಉತ್ತರ ಪ್ರದೇಶದಲ್ಲಿ ಕೊಟ್ಟವ್ರಂತೆ, ಕೇರಳ ಕೊಟ್ಟವ್ರಂತೆ ಗೊತ್ತಿಲ್ಲ, ನಮ್ಗೆ ಗೊತ್ತಿರೋ ವಿಷಯ ಹೇಳ್ತಾ ಇದ್ದೀನಿ. ಒಂದು ವಿಷಯ, ಇವ್ರು ಕೋಮುವಾದ ಅಂತಂದು ಹೇಳಿದ್ರು, ಇವ್ರ ನಾಯಕರುಗಳು ಮತ್ತೆ ಈ ಕಾಂಗ್ರೆಸ್ ಪಕ್ಷದವರು ಇವ್ರ ಮನಸ್ಸುಗಳಿಗೆ ಕೋಮುವಾದ ಬಿಜೆಪಿ ಅಂದ್ರೆ ಕೋಮುವಾದ ಅಂತ ಅವ್ರಿಗೆ ಬೇರು, ಅವರು ತಳಮಟ್ಟದಿಂದ ಅವ್ರನ್ನ ಆ ರೀತಿ ತಂದಿದ್ದಾರೆ. ಅವರು ಕೋಮುವಾದನ ಕಾಂಗ್ರೆಸ್ನವರು ಶುರು ಮಾಡಿ, ಈ ಜಾತಿ ವ್ಯವಸ್ಥೆನ, ಇದನ್ನ ಜಾತಿ ವ್ಯವಸ್ಥೆನ, ಇದು ಮೊನ್ನೆ ಬಂದಿರೋಂಥ ವರದಿಗಳನ್ನ ತಗೊಂಡು ಜಾತಿ ಜಾತಿ ಬಗ್ಗೆ ವಿಶ್ವಬದ್ಧ ಬಿಚ್ಚ ಅಂತದ್ದು, ಅದು ಕಾಂಗ್ರೆಸ್ನವ್ರದೇ. ನೀವ್ ಹಿಂದೆ ಕೂತ್ಕೊಂಡು ಕೌಂಟರ್ ಕೊಡೋದಲ್ಲ, ಮುಂದೆ ಬಂದು ಕಿಲಾಡಿ. ನೀವು ಫಸ್ಟ್ ಬೆಂಚ್ ಸ್ಟೂಡೆಂಟ್ ಹಿಂದೆ ಉಸ್ಕೊಂಡು ಎಬ್ಬಟ್ರಿ, ನಾನು ಆಟೋ ಡ್ರೈವರ್. ಮಾತೇಶ್ ಅಂತ ಹೇಳಿ ಏನ್ ಮಾಡ್ಕೊಂಡಿದ್ರ? ಆಟ ಓಡಿಸ್ತೀನಿ ಅಂತ ಹೇಳ್ಬಿಟ್ಟೆ, ಮತ್ತೆ ಅದ್ರ ಹಿಂಗೆ ನಿಮ್ಮ ನಡಿಯಕ್ ಬಂದಿಲ್ರಿ, ನೀವ್ ಕೇಳ್ತಾ ಈಗಿರೋದೇ ಮೋಜಿ, ಮೋದಿನೇ ಆಗ್ಬೇಕು. ಇನ್ಯಾರು ಬೇಡ ಅಂತಾರಲ್ಲ, ಅವ್ರು ಬೇಡ ಅಂದ್ಲಿ ಬಿಡಿ, ಅವ್ರು ಬೇಡ ಅಂದ್ರೆ ಅವ್ರನ್ನ ಒಬ್ರು ಅಂದ್ಬಿಟ್ರೆ ಆಗುತ್ತೇನ್ರಿ? 1000 ಜನ ಹೇಳ್ಬಿಟ್ರೆ ಮುಗೀತು. ಆಯ್ತು, ಅದ್ರಲ್ಲಿ ಏನೈತೆ, ಏನೈತ್ರಿ? ಅಲ್ಲಿ ಒಬ್ರೇ ಬಿಟ್ರೆ ಆತನ್ರಿ? ನೀವೇನು ಹೇಳ್ತೀರಿ ಅದಕ್ಕೆ? ಸರ್ ಅವ್ರ ಒಪಿನಿಯನ್ ಅವ್ರದ್ದು ಸರ್, ನಮ್ಮ ಒಪಿನಿಯನ್ ನಮ್ದು. ಓಕೆ, ಈಗ ಒಂದು ನಿಮಿಷ, ಇಲ್ಲಿ ಚಿತ್ರದುರ್ಗ ಅಲ್ಲಿ ಯಾರು ಗೆಲ್ಬೇಕು? ಚಡ್ಡಿ ಹಾಕೊಂಡ್ರೆ ಚಾಲೆಂಜಿಂಗ್ ಸ್ಟಾರ್ ನಮ್ ಜೊತೆ. ಅವ್ರೆ, ಏನಣ್ಣ ನಿಮ್ಮ ಹೆಸರು? ರವಿ ಅಂತ. ಚಡ್ಡಿನೇ ಬಂದ್ಬಿಟ್ಟಿದೀರಾ? ನಾವು ಟ್ಯಾಕ್ಸಿ ಡ್ರೈವರ್. ಟ್ಯಾಕ್ಸಿನಾ? ಓಕೆ, ಅಣ್ಣಂಗೆ ಕ್ಲೀನಾಗಿ ಈಸಿಯಾಗಿ ಓಡಾಡ್ಲಿ, ಬ್ರೇಕ್ ಹಾಕಕ್ಕೆ ಕ್ಲಚ್ಗೆ ಈಸಿ ಆಗ್ಲಿ. ಬೇಸಿಗೆಲ್ಲ ಸ್ವಲ್ಪ ಬೇಸಿಗೆಲ್ಲ ಹಂಗಾಗಿ ಬೇಸಿಗೆಲಿ ಗಾಳಿ ಆಡ್ಲಿ. ರಾಜಕೀಯ ಕಾವು ರಂಗೇರಿದೆ ಚಿತ್ರದುರ್ಗದಲ್ಲಿ. ಚಿತ್ರದುರ್ಗದಲ್ಲಿ ರಾಜಕೀಯ ಕಾವು ರಂಗೇರಿದೆ, ಹಂಗಾಗಿ ಸ್ವಲ್ಪ ಬಿಸಿಲಿಗೆ ಸ್ವಲ್ಪ ಫ್ರೀ ಆಗಿ ಕಪ್ಕೊಂಡ್ಬಿಡ್ತೀನಿ, ಕನ್ನಡಕ ಹಾಕೊಂಡ್ಬಿಡ್ತೀನಿ ನಾನು. ಸಿನಿಮಾ ರಿಲೀಸ್ ಅಲ್ವಾ? ಸರಿ, ಆಯ್ತು. ಈಗ ಎಂ ಪಿ ಎಲೆಕ್ಷನ್ ವೋಟ್ ಮಾಡ್ತೀರಾ? ಓ, ಪಕ್ಕ ಮಾಡ್ತೀವಿ. ಪ್ರಧಾನಮಂತ್ರಿ ಯಾರಬೇಕು? ಪ್ರಧಾನಮಂತ್ರಿ ರಾಹುಲ್ ಗಾಂಧಿ ಆಗ್ಬೇಕು. ಓ, ಅಣ್ಣನ ಕಡೆ ನಿಮ್ ಫ್ರೆಂಡ್ ಬಂದ್ಬಿಟ್ಟು ನೋಡಿ, ಇಬ್ರು ತಪ್ಪಿಕೊಂಡು ಹೋಗ್ಬೇಕು, ಟೀ ಕುಡ್ಕೊಂಡು ಮನೆಗೆ ಹೋಗ್ಬೇಕು. ಅಲ್ಲ, ಈಗ ಕಾಂಗ್ರೆಸ್ ಅವ್ರು ಎಷ್ಟು ಜನ ಇದ್ರೆ ಪೈಲಿ? ಅಲ್ಲ, ಬಿಜೆಪಿ ಅವ್ರು ಎಷ್ಟು ಜನ ಇದ್ದೀರಾ? ಮೋದಿ ಅನ್ನೋರು ಎಷ್ಟು ಜನ? ಕಾಂಗ್ರೆಸ್ ಅವ್ರು ಎಷ್ಟು ಜನ? ಅಲ್ಲ, ಇಬ್ರೆ ಕೈ ಮೋದಿ ಅಂದ್ರೆ. ಆಯ್ತು 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 ಆಯ್ತು, ಇಷ್ಟೆಲ್ಲ ಒಮ್ಮತ ಬಿಜೆಪಿ, ಕಾಂಗ್ರೆಸ್ ಅವ್ರು ಇಬ್ರೇನಾ? ಓಕೆ ಅಣ್ಣ. ಯಾಕಣ್ಣ ಕಾಂಗ್ರೆಸ್? ಯಾಕೆ ಅಂದ್ರೆ 10 ವರ್ಷದಿಂದ ಆಡಳಿತ ಬಹಳ ನೋಡಿದೀವಿ ನಾವು. ನಮಗೆ ಇದು ಕೋಮಗಲಭೆ ಬೇಡ, ರಾಜ ಯಾವ್ದೋ ಜಾತಿ ಜಾತಿಗಳ ಮಧ್ಯೆ ಜಗಳ ಬೇಡ, ಹಿಂದೂ ಮುಸ್ಲಿಂ ಬೇಡ. ಜಗಳ ಮಾಡ್ಸವ್ರ? ಜಗಳ ಅಂತಲ್ಲ, ಅವ್ರು ಜಗಳ ಮಾಡ್ಸಲ್ಲ. ಈಗ ಏನಂದ್ರೆ ಒಬ್ರು ಹೇಳ್ಕೊಟ್ರಂತಾನೆ ಮಾಡೋದು. ಈಗ ಒಬ್ರು ಕೂಡ ಹೋಗಿ ಮೋದಿ ಅಣ್ಣ ಜಗಳ ಮಾಡು, ನಾನು ಇರ್ತೀನಿ, ಓಕೆ? ಮಿಸ್ ಮಾಡ್ಬೇಡ, ಅವ್ನ್ ಮಕ್ಕಳು. ಒಂದ್ ನಿಮಿಷ, ಏನವ್ರು ಮಾಡಬಾರ್ದು. ಒಂದ್ ನಿಮಿಷ, ಮೋದಿ ಅವ್ರ ಕಿವಿಲ್ ಬಂದು ಜಗಳ ಮಾಡು, ನಾನಿದ್ದೀನಿ, ಯಾರಿಗೂ ಹೇಳ್ಬೇಡ ಅಂತ ಹೇಳವ್ರ? ಹಂಗ ಹೇಳಿಲ್ಲ. ಯಡಿಯೂರಪ್ಪ ಹೇಳವ್ರ? ನಾಯಕ ಅಂದ್ರೆ ಎಲ್ಲದನ್ನು ತೂಗಿಸಿ ಜವಾಬ್ದಾರಿಯತ್ತು ಮಾಡೋ ನಾಯಕ ಆಗಿರ್ಬೇಕು. ಆಯ್ತು, ಹೌದಾ? ಈಗ ಬಿಜೆಪಿ ಅವರು ಫಸ್ಟ್ ಏನ್ ಮಾಡ್ತಾರಂತಂದ್ರೆ, ಈಗ ಏನೋ ಒಂದು ಗಲಭೆ ಆದ್ರೆ ಅವ್ರು ಸಮಾಧಾನ ಮಾಡ್ಬೇಕು, ಹೌದಾ? ಹಂಗೆ ಹಂಗ್ ಮಾಡ್ಬೇಕು, ಆ ತರ ಮಾಡಲ್ಲ. ಈಗ ಒಂದು ವಿಚಾರ ಸರ್ ನಿಮ್ಗೆ, ಇನ್ನೊಂದು ಮಾತು, ಇದು ಮೊನ್ನೆ ಬೇಹುಗಾರಿಕೆ ಮಾಡ್ತಾ ಇದ್ದಾರೆ ಅಂತ ಭಾರತದ 8 ರಿಂದ 9 ಜನ ಅಧಿಕಾರಿಗಳನ್ನ ಕತಾರ್ ಅರಬ್ ಕಂಟ್ರಿ ಅಂದ್ರೆ ಮುಸಲ್ಮಾನ ಕಂಟ್ರಿಲಿ ಅರೆಸ್ಟ್ ಆಗಿದ್ರು, ಗೊತ್ತಾಯ್ತಾ ನಿಮಗೆ? ವಾಪಸ್ಸು 1.5 ತಿಂಗಳಲ್ಲಿ ಅವ್ರನ್ನ ಬಿಡಿಸ್ಕೊಂಬಂದ್ರು.
ಮೋದಿ ಇದ್ದಿದ್ದಕ್ಕೆ ಮಾತ್ರ ಸಾಧ್ಯ ಅಂತ ಹೇಳ್ತಾರೆ. ಅಂದ್ರೆ ವಿದೇಶಾಂಗ ನೀತಿ ಭಾರತದ್ದು ಇಡೀ ವಿಶ್ವಕ್ಕೆ ನಂಬರ್ ಒನ್ ಆಗಿದೆ ಅಂತ ಹೇಳಿ ಇದ್ರ ಬಗ್ಗೆ ನೀವೇನು ಅಂದ್ರೆ ಏನಾಯ್ತು ಅಂತ ಬುಡ್ಸ ಹೇಳ್ತೀನಿ ಕೇಳಿ. 9 ಜನ ಭಾರತೀಯ ಅಧಿಕಾರಿಗಳು ನೇವಿ ಮತ್ತೆ ಏರ್ ಫೋರ್ಸ್ ಅಲ್ಲಿ ವರ್ಕ್ ಮಾಡ್ತಿದ್ದವ್ರನ್ನ ಅವರು ಇದಿಷ್ಟು ಸ್ವಲ್ಪ ದಿನದಿಂದ ಕತಾರ್ ಕುವೈಟ್ ಅಲ್ಲಿ ವರ್ಕ್ ಮಾಡ್ತಾ ಇದ್ರು ಅವ್ರ ದೇಶದಲ್ಲಿ. ಅಲ್ಲಿನ ತಂತ್ರಜ್ಞಾನನ ಇಸ್ರೇಲ್ ಕೊಟ್ಟರು ಅನ್ನೋ ಕಾರಣಕ್ಕೆ ಅವ್ರನ್ನ ಅರೆಸ್ಟ್ ಮಾಡಿ ಹ್ಯಾಂಗ್ ನೇಣ ಹಾಕ್ಬೇಕು ಅಂತ ಕತಾರ್ ಗೌರ್ಮೆಂಟ್ ಅನೌನ್ಸ್ ಮಾಡಿತ್ತು. ಮೋದಿ ಬಂದ ಮೇಲೆ ಅವ್ರನ್ನ ಬಿಡಿಸ್ಕೊಂಡು ಕರ್ಕೊಂಬಂದ್ರು ಅಂತ ಹೇಳ್ತಾರೆ. ಅಂದ್ರೆ ಬೇಹುಗಾರಿಕೆಯಲ್ಲಿ ಅರೆಸ್ಟ್ ಮಾಡಿದ್ರೆ ವಾಪಸ್ ಬಿಡಲ್ಲ ಅಂತಾದ್ರೆ ಕರ್ಕೊಂಬಂದಿದ್ದು ಇದು ಮೋದಿ ಕೆಪಾಸಿಟಿ. ಅಂದ್ರೆ ನಮ್ಮ ಭಾರತದ ವಿದೇಶಾಂಗ ನೀತಿ ಸೂಪರ್ ಆಗೈತೆ ಅಂತ ಹೇಳ್ತಾರೆ. ಇದ್ರ ಬಗ್ಗೆ ಸರ್ ಮುಂಚೆನೂ ಚೆನ್ನಾಗಿತ್ತು ಸರ್. ಮತ್ತೆ 9 ಜನ ಹಿಂದಿದ್ರು ಸರ್ ಆವಾಗ್ಲೂ ಹೋಗಿದ್ದಾರೆ. ನಮ್ಮ ಇಂದಿರಾ ಗಾಂಧಿ ಅವರು ಪಾಕಿಸ್ತಾನದು ಗಡಿ ಬಿಟ್ಟು ಅರ್ಧಕ್ಕೆ ಹೋಗಿ ಹೊಡೆದಿದ್ದಾರೆ ಸರ್ ಪಾಕಿಸ್ತಾನಕ್ಕೆ. ಇವರು ಸುಮ್ಮನೆ ಪ್ರಚಾರ ಮಾಡ್ಕೋತಿದ್ದಾರೆ ಅಷ್ಟೇ. ಈ ವಾಟ್ಸಪ್ ಫೇಸ್ಬುಕ್ ಇವ್ರದೆಲ್ಲ ನೋಡಿ ಪ್ರಚಾರ ಮಾಡ್ಕೊಂಡಿದ್ದಾರೆ ಅಷ್ಟೇ. ನೀವೇನು ಹೇಳ್ತೀರಾ ಸರ್? ಇದು ಎಲ್ಲ ಕಾಂಗ್ರೆಸ್ನವರು ಮಾಡ್ತಿರೋದು, ಇದು ಸುಳ್ಳು ಹಬ್ಬ. ಅದು ಏನಪ್ಪ ಅಂದರೆ ನಾವೇನು ಮಾಡಿದರೂ ಸಹಿಸ್ಕೊಳಕ್ಕಾಗ್ತಿಲ್ಲ. ಅವರು ದೇಶನ ಮೋದಿನೇ ಬರೀ ಹಿಂದೂಗಳಿಗೆ ಅಷ್ಟೇನೆ ಎಲ್ಲ ಸವಲತ್ತುಗಳು ಕೊಡೋದು. ದೇಶ ಅಂದಮೇಲೆ ಹಿಂದೂ ಮುಸ್ಲಿಮ್ಸು ಕ್ರಿಶ್ಚಿಯನ್ಸು ಎಲ್ಲರೂ ಬಂದುಬಿಟ್ರು. ಸವಲತ್ತು ಮೋದಿ ಕೊಟ್ಟಿರೋದು ಮುಸ್ಲಿಮ್ಸ್ ಯಾವ್ದಾದ್ರು ಬಿಡ್ತಾರಾ?